ಕೇರಳದಲ್ಲಿ ಗಲಾಟೆಯಾಗಿರುವ ರಾಜಕೀಯಗುಡ್ಡಕ್ಕೆ ಬಿಜೆಪಿಯ ಪಕ್ಷದ ಹಿರಿಯ ಮುಖಂಡರನ್ನ ಒಳಗೊಂಡಂತ ಸತ್ಯಶೋಧನ ಸಮಿತಿ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಭಾನುವಾರ ಸಂಜೆ ಈದ್ ಮಿಲಾದ್ ವೇಳೆ ಗಲಾಟೆ ಸಂಭವಿಸಿ ಕಲ್ಲು ತೂರಾಟ ನಡೆಸಲಾಗಿತ್ತು. ನಂತರ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದ್ದು ಪರಿಸ್ಥಿತಿ ಈಗ ಶಾಂತಿಯುತವಾಗಿದೆ ಮತ್ತು ನಿಯಂತ್ರಣದಲ್ಲಿದೆ ಕೂಡ. ಕಟೀಲ್ ನೇತೃತ್ವದ ಸತ್ಯಶೋಧನಾ ತಂಡ ಭೇಟಿ ನೀಡಿ ಅಲ್ಲಿನ ಜನರಿಂದ ಮಾಹಿತಿಯನ್ನ ಪಡೆದುಕೊಳ್ತು. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ, ಅಶ್ವಥ್ ನಾರಾಯಣ್, ಮಾಜಿ ಸಚಿವ ಆರ್ವಿ ನಾಗೇಂದ್ರ, ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ, ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಎಂಎಲ್ಸಿ ಎನ್ ರವಿಕುಮಾರ್, ಶಾಸಕ ಚನ್ನಬಸಪ್ಪ, ಎಂಎಲ್ಸಿಗಳಾದ ಎಸ್ ರುದ್ರೇಗೌಡ, ಡಿಎಸ್ ಅರುಣ್ ಮತ್ತು ಭಾರತಿ ಶೆಟ್ಟಿ ತಂಡದಲ್ಲಿದ್ದರು. ಸ್ವಲ್ಪ ಹಿಂದೆ ಬನ್ನಿ, ಹಿಂದೆ ಬನ್ನಿ. ನಾನು ಇರ್ಲಿಲ್ಲ ಸರ್. ರವಿಕುಮಾರ್ ಸರ್, ಸ್ವಲ್ಪ ಆ ಕಡೆ ಬರ್ರಿ. ನಾವೇನ್ ಮಾಡಿದ್ವಿ, 12 ಗಂಟೆಗೆ ನಾವಿಲ್ಲಿಂದ ಊರಿಗೆ ಹೊರಟು ನಮ್ಮ ಮಕ್ಕಳ ಹತ್ರ ಹೋಗೋಣ. ಇಲ್ಲಿಯ ಒಂದು ಒಂದು ಅವ್ರು ಮಾಡಿದ ಡೆಕೋರೇಷನ್ಸು ಆ ಇದು ನೋಡಿ ಏನೋ ಒಂಥರ ಸಿಕ್ಸ್ ಸೆನ್ಸ್ ಅಲ್ಲಿ ಏನೋ ಆಗಬಹುದು ಇವತ್ತು ಒಂದು ಭಯ ಇತ್ತು ಸರ್. ಇಲ್ಲ ಸರ್, ತಾವು ಹೇಳ್ತೀರಿ, ತಾವು ಮಗಿಂದ ನೋಡಿದ್ದೀನಿ, ಧೈರ್ಯ ಹೋಗ್ಬಿಟ್ಟಿದೆ ಸರ್. ನನಗೆ 72 ವರ್ಷ ನನಗೆ ಬೇಸ್ಟ್ ಆಗಿ ಜೀವನ ಮಾಡ್ಬೋದು. ಇವಳು ಉರ್ದು ಸ್ಕೂಲ್ನಲ್ಲಿ ಕನ್ನಡ ಟೀಚರ್ ಆಗಿದ್ದವಳು ಸರ್. ಅವಳು ಉರ್ದು ಕಲಿತು ಕನ್ನಡವನ್ನು ಇದು ಮಾಡಿ ಮಕ್ಕಳಿಗೆ ಕನ್ನಡ ಹೇಳ್ಕೊಟ್ಟವಳು. ಇಲ್ಲಿ ಬಂದು ದಾಂಧ್ಲೆ ಮಾಡಿದವ್ರಲ್ಲಿ 90% ಇವಳ ಹತ್ರ ಓದಿದ ಮಕ್ಕಳು ಸರ್. ಇವಳ ಹತ್ರ ಓದಿದ ಮಕ್ಕಳು ತುಂಬಾಗುತ್ತೆ ಸರ್. ನನಗೆ ನಿಜವಾಗ್ಲೂ ನಾವು ಎಲ್ಲಿದ್ದೀವಿ, ನಾವು ಯಾವ ಯಾವ ಜಾಗದಲ್ಲಿ ಇದ್ದೀವಿ. ಒಂದೊಂದು ದಿವಸ ನಾನೇನಾದ್ರು ನಿಮಗೆ ಹೇಳಿಕೆ ಕೊಟ್ಟರೆ ನಾಳೆ ನಾನು ರಸ್ತೆ ಹೋಗ್ತೀನಿ, ನನಗೆ ಗೊತ್ತಿಲ್ಲ ಸರ್. ಹೆದರ್ತಾಳೆ ನನ್ನ ಹತ್ರ ಇಷ್ಟೊತ್ತ ನಿಂತು ಹೇಳ್ತೀನಿ, ಏನೂ ಹೇಳಬೇಡಿ ನೀವು, ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ. ಇದು ಸತ್ಯ, ಸತ್ಯಸ್ಯ ಸತ್ಯ ನಾನು ಹೇಳ್ತೀನಿ. ಯಾಕೆಂದ್ರೆ ಬದುಕು ಇನ್ನು ಹೆಚ್ಚಿದೆಯೇ ದಿವಸ ನಾವು ಬಾಳಲ್ಲ. ನಮ್ಮ ಮಕ್ಕಳು ಇಲ್ಲಿ ಬರೋದಕ್ಕೆ ನಾನು ಅಂತಾನೆ, ನನ್ನ ಮಗ ಹೋಗಿ ಹೋಗಿ ಅಲ್ಲಿ ಯಾಕೆ ಮನೆ ಮಾಡಿದ್ರು, ಎಲ್ಲಿ ಮನೆ ಮಾಡಿದ್ರು ಸರ್? ಗಾಂಧಿ ಬಜಾರ್ ಮನೆ ಮಾಡಿದ್ರು ಸಾಯ್ತಾರೆ, ಹೊಸ ಮನೆಯಲ್ಲಿ ಮನೆ ಮಾಡಿದ್ರು ಸಾಯ್ತಾರೆ, ಎಲ್ಲ ಕಡೆ ಬೆಲೆಯೇ ಇಲ್ವಾ? ಅವ್ರು ಹೊಡೆದಾಡಿದ್ರೆ ನಾನು ಜಾತಿ ಬಗ್ಗೆ ಮಾತಾಡ್ತಿಲ್ಲ, ಯಾವ ಜಾತಿ ಬಗ್ಗೆ ಮಾತಾಡ್ತಿಲ್ಲ ಸರ್. ನಾನು ಇವ್ರಿಗೆ ಹೊಡೆದ್ರೆ ಇವ್ರು ನನಗೆ ಹೊಡಿಲಿ, ಅದು ಒಂದು ಅಟ್ಲೀಸ್ಟ್ ಒಂದು ಇದಿರುತ್ತೆ. ನಾವು ಯಾರು ಏನ್ ಮಾಡಿದೀವಿ ಸರ್? 72 ವರ್ಷ ನನಗೆ, 68 ವರ್ಷ ನನಗೆ ಜೀವನ ಮಾಡಿದ್ರು. ಈಶ್ವರಪ್ಪ ನೋಡು, ಪ್ರತಿ ಹಂತದಲ್ಲಿ ನಮ್ಮನ್ನು ನೋಡಿದ್ರು. ಪಕ್ಕದವ್ರ ಮನೆಯಲ್ಲಿ ಯಾರಿದ್ದಾರೆ ನಾವು ಮಾತಾಡಿಲ್ಲ ಸರ್. ನಾವೇನ್ ಮಾಡಿದೀವಿ ಅಂತ ನಮಗೆ ಯಾಕಾಗಿ ಇದನ್ನ ರಿಪೇರಿ ಮಾಡಿಸ್ಕೊಳ್ಳೋ ಶಕ್ತಿ ಯಾರು? ನಾನು ಒಂದು ಹೇಳ್ತೀನಿ, ನಂದು ಏನೋ ಒಂದು ಹಳೆ ಒಂದು ಕಾರ್ ಇಟ್ಕೊಂಡಿದ್ದೀನಿ, ಅದನ್ನು ಹೋಗಿ ಆ ಕಾರ್ ಇದ್ದಿದ್ರೆ ಬುಕ್ಣಿ ಮಾಡು. ನಾನು ಹೊರಗಡೆ ಬಂದಿದ್ರೆ ಯಾಕೆ ಅಂತ ಕೇಳ್ತಿದ್ರೆ ಕಾರಿನ ಜೊತೆಗೆ ನಾನು ಬುಕ್ಣಿ ಆಗ್ತಾ ಇದ್ದೆ, ನಾನು ಉಳಿತಾ ಇರಲಿಲ್ಲ. ನಮ್ಮ ಅದೃಷ್ಟ ಜೀವನದಲ್ಲಿದ್ದೀನಿ. ಈ ಭಯ ಬೇಕಾದ